ಅಂತ ಹೇಳಿ ಅದೇ ಇದು ನ್ಯಾಯ ಸಿಕ್ಕಿಲ್ಲ ಸರ್ ನಮ್ಗೆ ಚಾರ್ಜ್ ಶೀಟ್ ಆಗಿರೋದನ್ನೇ ಮೇಲೆ ಅಪರಾಧ ಹೊರಿಸಿದ್ದಾರೆ ಒತ್ತಡಕ್ಕೆ ಮಂದಿದ್ದಾರೆ ಅವ್ರ ದುಡ್ಡು ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಾನು ಹೈಕೋರ್ಟ್ ಮರೆ ಹೋಗ್ತೀನಿ ಸರ್ ನಮ್ ಲಾಯರಿಗೆ ಕನ್ಸಲ್ಟ್ ಮಾಡಿದ್ದೀವಿ ಈಗ ಹೈಕೋರ್ಟ್ ಮರೇನೆ ಹೋಗ್ತೇವೆ ಸರ್ ನಾವು ನ್ಯಾಯ ಸಿಗೋದಕ್ಕೋಸ್ಕರ ಸರ್ ಎಸ್ ಐ ಟಿ ತನಿಖೆ ಎಲ್ಲ ಅವ್ರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ನಾವು ಹೇಳ್ತೇವೆ ಸರ್ ಯಾಕಂದ್ರೆ ಈಗ ನಮ್ಮ ನಮ್ಮನೆಯದು ಪರಿಸ್ಥಿತಿ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ಬೇಕಾರೆ ನಮ್ಗೆ ಅದ್ರಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್ ಹಂಗಾಗಿ ನಾನು ಸಿಬಿಐ ಐ ತನಿಖೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್ ಕರ್ಕೊಂಡು ಹೋಗಿದ್ರು ಮಹಾರಾಷ್ಟ್ರ ಕರ್ಕೊಂಡು ಹೋಗಿದ್ರು ಅಂತ ಹೇಳಿ ಅದೆಲ್ಲ ಸುಳ್ಳು ಸರ್ ಅದರ ರೀತಿ ಎಲ್ಲ ಕರ್ಕೊಂಡು ಹೋಗಿಲ್ಲ ಅದೆಲ್ಲ ಸುಳ್ಳು ಸರ್ ಆ ರೀತಿ ಎಲ್ಲ ಕರ್ಕೊಂಡು ಹೋಗಿ ಮತ್ತೆ ಅವ್ರ ಮೇಲೆ ಒತ್ತಡ ಹೇಳ್ತಾ ಇದ್ರು ನಿಮ್ ನಿಮ್ಮನ್ನ ನೀವು ದುಡ್ಡು ತಗೊಂಡಿದ್ರ ನೀವು ಇದನ್ನ ಮಾಡಬಾರ್ದು ಆ ತರ ಒತ್ತಡಗಳನ್ನ ಹೇಳ್ತಾ ಇದ್ರು ಅಂತ ಅದು ಒತ್ತಡ ಆಫೀಸಲ್ಲಿ ಅಲ್ಲಿ ಇತ್ತೇನೋ ಗೊತ್ತಿಲ್ಲ ಸರ್ ನನಗೆ ಆದ್ರೆ ಆಫೀಸ್ ವಿಷಯ ಯಾವುದು ಮನೇಲಿ ಅವ್ರು ಹೇಳಿಲ್ಲ ಸರ್ ಅದೇ ಅವ್ರ ಒತ್ತಡಕ್ಕೆ ಇದಾಗೆ ಈ ಥರ ಮತ್ತೆ ನನ್ನ ಮೇಲೆ ಅಪರಾಧ ಹೊರಿಸ್ತಾರಲ್ಲ ಅನ್ನೋ ಒಂದು ಇದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಸರ್ ಅವರು ಅದು ದುಡ್ಡು ತಿಂದಿದ್ರೆ ಸರ್ ಅವರು ಏನು ನಾವು ಏನು ತಿಂದಿಲ್ಲ ಸರ್ ಇದರಲ್ಲಿ ನಾವೀಗ ಎರಡು ತಿಂಗಳಿಂದ ಬಹಳ ಕಷ್ಟದಲ್ಲಿದ್ದೀವಿ ನಾವು ಹಾಗಾಗಿ ನಮ್ಗೆ ತಿಂದಿದ್ದಾರ ನಂಬಿಕೆ ಇಲ್ಲ ಸರ್ ನಮ್ಮ ಮನೆಯವ್ರ ನ್ಯಾಯವೇತರು ಅನ್ನೋದು ನನಗೆ ನಂಬಿಕೆ ಇದೆ ಸರ್ ಅಷ್ಟು ಗೊತ್ತಿದೆ ಸರ್ ಆ ಥರ ಎಲ್ಲ ತಿಂದಿಲ್ಲ ಸರ್ ಅವ್ರು ದುಡ್ಡೆಲ್ಲ ಯಾವುದೇ ತಿಂದಿಲ್ಲ ಅವರು ಅದೆಲ್ಲ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ ಅಷ್ಟೇ ಸರ್ ಅದ್ರ ಜೊತೆಗೆ ಈಗ ಇವರು ಏನು ನಾಗೇಶ್ ಅವರ ಹೆಸರು ಇತ್ತು ಅದನ್ನು ಕೂಡ ಕೈ ಬಿಟ್ಟಿದೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಅದೇ ಸರ್ ಅವ್ರ ಸಚಿವರ ಹೆಸರು ದದ್ದಲ್ ಹೆಸರೆಲ್ಲ ಅವರು ಕೈ ಬಿಟ್ಟಿದ್ದಾರೆ ಬಟ್ ತನಿಖೆಯಲ್ಲಿ ಪೂರ್ತಿ ಅಧಿಕಾರಿಗಳೇ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸರ್ ಅವರು ಆದ್ರಿಂದ ನಾವ್ ಹೇಳೋದೇನಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಇನ್ನು ಆಗ್ಬೇಕು ನಾವ್ ಹೇಳ್ತಾರೆ ಸಿಬಿಐ ಗೆ ಒಪ್ಸಿ ಸರ್ಕಾರದಿಂದಾನೇ ಒಪ್ಸಲಿ ಹೌದು ಸರ್ ಅದನ್ನೇ ಆಡ್ತಾರೆ ಈಗ ಅಧಿಕಾರಿಗಳ ಮೇಲೆ ಈಗ ಅಪರಾಧ ಹೊರಿಸಿ ಅವರೆಲ್ಲ ತನಿಖೆನೆ ದಿಕ್ಕನ್ನ ಬದಲಾಯಿಸಿದ್ದಾರೆ ಸರ್ ಎಲ್ಲ ತಾಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿಂದ ರಾಜಕೀಯದ ಒತ್ತಡ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಸರ್ ಒಂದು ಕಡೆ ನಿಮ್ಮ ಯಜಮಾನ್ರನ್ನ ಕಳ್ಕೊಂತಾರೆ ಈಗ ನಿಮ್ಮ ಯಜಮಾನ್ರ ಮೇಲೆ ಆಪಾದನೆ ದುಡ್ಡು ತಿಂದಿದ್ದಾರೆ ಅಂತ ಹೇಳಿ ಸೊ ಇದು ಯಾವ ರೀತಿ ಆಗ್ತಾ ಸರ್ ಈಗ ನಾವು ಕಳ್ಕೊಂಡಿದೀವಿ ಸರ್ ತುಂಬಾ ನೋವಲ್ಲಿ ಇದ್ದೀವಿ ನಾವು ನಮ್ಗೆ ಯಾವುದೇ ಜೀವನದ ಆಧಾರನೂ ಇಲ್ಲ ಈ ರೀತಿಯಲ್ಲಿರುವಾಗ ಆಪಾದನೆ ಹೊರಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ ಸರ್ ನಾನು ಹೈಕೋರ್ಟಿಗೆ ಆದರೂ ನಮ್ಮ ಮೇಲೆ ಏನೂ ತಪ್ಪಿಲ್ಲ ಅಂತ ಹೇಳಿ ನಾನು ವಾದ ರೆಡಿ ಇದ್ದೀನಿ ಸರ್ ಆದ್ರೆ ತಪ್ಪು ನಮ್ಮ ಏನೂ ತಪ್ಪು ಮಾಡಿಲ್ಲ ಸರ್ ಯಾವುದೇ ತಪ್ಪಿಲ್ಲ ಸರ್ಬೋದು ಸರ್ ಕಾರಣ ಏನಂತಂದರೆ ಸರ್ಕಾರನೇ ಅದಕ್ಕೆ ಉತ್ತರ ಕೊಡಬೇಕು ಸರ್ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದಷ್ಟೇ ತಪ್ಪು ಮಾಡಿದವ್ರು ಯಾರು ಅವ್ರಿಗೆ ಶಿಕ್ಷೆ ಕೊಡಿ ಸುಮ್ಮನೆ ಅಪರಾಧ ಯಾಕೆ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಂಗೆ ನಾವಂತ ಜನನೂ ಅಲ್ಲ ಸರ್ ನಮ್ಮ ಮನೆಯವರಂತವ್ರಲ್ಲ ತರ ತಿನ್ನ ತಿನ್ನೋ ಮನುಷ್ಯನೂ ಅಲ್ಲ ಸರ್ ಇಲ್ಲ ಸರ್ ಆ ತರ ಎಲ್ಲ ಏನ್ ಕಾಂಟ್ಯಾಕ್ಟ್ ಯಾರು ನಮಗ್ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಯಾರು ಕಾಂಟ್ಯಾಕ್ಟ್ ಮಾಡಿ ಈಗ ಬಂದು ಮನೆಗೆ ಸಾಂತ್ವನ ಬಂದು ಹೇಳೋಗಿದ್ರು ಅದು ಅವತ್ತು ಬಂದು ಹೋದವರು ಇವತ್ತಿನವರೆಗೂ ನಮ್ಮ ಮನೆಗೆ ಯಾರೂ ಬಂದೂ ಇಲ್ಲ ಸರ್ ಅದು ಮುಖ್ಯಮಂತ್ರಿಗಳು ನಮಗೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದೆ ಅಷ್ಟೇ ಬಿಟ್ರೆ ನಮ್ಗೆ ಯಾವುದೇ ಲೆಟ್ರು ಬಂದಿಲ್ಲ ಯಾವ ಅಧಿಕಾರಿನೂ ತಿಳಿಸಿಲ್ಲ ಆ ಅಮೌಂಟು ನಮಗೆ ಬಂದಿಲ್ಲ ಸರ್ ಒಂದೂವರೆ ತಿಂಗ್ಳು ಆಗ್ತಾ ಬಂತಾರ ಅನೌನ್ಸ್ ಮಾಡಿ ಇನ್ನು ನಮ್ಗೆ ಯಾವ ಅಮೌಂಟು ಬಂದಿಲ್ಲ ಸರ್ತಾ ಇದೆ ಅದೇ ಸರ್ ಸರ್ ನಾನೀಗ ಅನ್ನಿಸ್ತಾಂಗೆ ಅವ್ರವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯವ್ರ ಮೇಲೆ ಅಪರಾಧ ಒರಿಸ್ತಾ ಇದ್ದಾರೆ ಸರ್ ಇದನ್ನ ನಾನು ಮೀಡಿಯಾ ಮುಂದೆನು ಕೇಳ್ಕೊತಾ ಇರೋದು ಎಲ್ಲರ ಜನ ಸತ್ಯ ಗೊತ್ತಿದೆ ಸರ್ ಆರ್ ಆರ್ ಪೇಜ್ ಡೆತ್ ನೋಟ್ ಅವ್ರು ಕ್ಲಿಯರ್ ಆಗಿ ಬರ್ದಿಟ್ಟು ಹೋಗಿದ್ದಾರೆ ಹಂಗೆ ತಿನ್ನೋರಾಗಿದ್ರೆ ನಾವ್ಯಾಕ್ ಸರ್ ಎರಡು ತಿಂಗಳಿಂದ ಉಪವಾಸ ಇದ್ದೀವಿ ಎರಡು ತಿಂಗಳಿಂದ ನಮ್ಮ ತಾಯಿ ಮನೇಲಿ ಇದ್ದೀನಿ ಸರ್ ನಾನು ಜೀವನ ನಿರ್ವಹಣೆನೆ ನಮಗೆ ಕಷ್ಟ ಆಗಿರೋದ್ರಿಂದ ನಾನು ನಮ್ಮ ತಾಯಿ ಮನೇಲಿ ಇದ್ದೀನಿ ನಾನು ಹಂಗೆ ತಿನ್ನೋರಾಗಿದ್ದು ದುಡ್ಡು ಇರಬೇಕಾಗಿತ್ತಲ್ಲ ಸರ್ ನಮ್ಮ ಹತ್ರ ಯಾವುದೇ ಹಣ ಇಲ್ಲ ಸರ್ ನಮ್ಮ ಈ ಎರಡು ತಿಂಗಳಲ್ಲಿ ತನಿಖೆ ಹಂತದಲ್ಲಿದ್ದಾಗ ನಿಮ್ಮ ಮೇಲೆ ಏನಾದರೂ ಪ್ರಜರಾಕಾರ ಏನಾದರೂ ಪ್ರಯತ್ನ ಪಟ್ಟಿದ್ರೆ ಇಲ್ಲ ಸರ್ ಯಾರು ಆ ಥರ ನಮಗೇನು ಪ್ರೆಷರ್ ಹಾಕೋದಕ್ಕೇನು ಬಂದಿಲ್ಲ ಯಾರು ನಮಗೆ ಕಾಂಟ್ಯಾಕ್ಟು ಮಾಡಿಲ್ಲ ಸಿ ಐ ಡಿ ಅವ್ರು ಮಾತ್ರ ಒಂದು ಬಂದು ಡೆತ್ ನೋಟ್ ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ನಾಲ್ಕು ಜನ ಕರ್ಕೊಂಡ್ಬನ್ನಿ ಸಾಕ್ಷಿ ಹೇಳಿ ಅಂತ ಹೇಳಿದ್ರು ಸರ್ ನಾವು ಅದಕ್ಕೆ ಒಪ್ಲಿಲ್ಲ ಸರ್ ನಮಗೆ ಡೆತ್ ನೋಟೇ ಮೇಯ್ನ್ ಇರೋದ್ರಿಂದ ನಾವು ಏನೂ ನಾವು ಆತರ ಸುಳ್ಳು ಹೇಳೋಕ್ಕೆ ಬರಲಿಲ್ಲ ಸರ್ ನಾವು ಹೇಳು ಇಲ್ಲ ಸಿ ಐ ಡಿ ಅವ್ರು ಬಂದು ಮಾತ್ರ ಆ ಥರ ಹೇಳಿದರು ಸರ್ ಅದು ಬಿಟ್ಟು ಅನ್ನೋನ್ ಪರ್ಸನ್ ಯಾರು ಬಂದು ಒತ್ತಡ ಏನಾದ್ರು ನಿಮ್ಮ ಇದ್ರ ಬಗ್ಗೆ ತನಿಖೆ ಬಗ್ಗೆ ಇಲ್ಲ ಸರ್ಷರ್ ಹಾಕ್ಸಿಲ್ಲ ನಮ್ಮ ಮನೆಯವ್ರ ಮೇಲೆ ಏನು ಅಪರಾಧ ಇಲ್ಲ ಅನ್ನೋದನ್ನ ಸಾಬೀತ್ ಆಗ್ಬೇಕು ಸರ್ ತನಿಖೆ ಅದೇ ಆಗ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಅದೇ ಇಡೀ ತನಿಖೆ ಮೇಲೆ ನನಗೆ ಭರವಸೆ ಇಡ್ಬೇಕಷ್ಟೇ ಸರ್ ಲಾಸ್ಟ್ ರಿಪೋರ್ಟ್ ಏನು ಅದ್ರ ಮೇಲೆ ನಾನು ಕಾಯ್ತಾ ಇದ್ದೀನಿ ಸರ್ ಸುಳ್ಳಾಗೋಯ್ತು ಇಡೀ ನಾನು ಇಲ್ಲ ಸರ್ ಯಾರು ಹೇಳಿಲ್ಲ ಈಗ ನೀವು ಮೀಡಿಯಾದವರು ಬಂದು ನಮ್ಗೆ ಮೇಲೆ ವಿಚಾರ ಗೊತ್ತಾಗಿರೋದು ಅದಕ್ಕೆ ಮುಂಚೆ ನಮಗೆ ಕೋರ್ಟ್ ಇಂದ ಆಗ್ಲಿ ಸ್ಟೇಷನ್ ಇಂದ ಆಗ್ಲಿ ಯಾವುದೇ ರಿಪೋರ್ಟ್ ಬಂದಿಲ್ಲ ಸರ್ ನಮ್ಗೆ ಯಾರು ತಿಳಿಸಿಲ್ಲ ಸರ್ ಅದೇ ಅವರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಹೈಕೋರ್ಟ್ ಮೊರೆನೇ ಹೋಗೋಣ ಅಂತ ಲಾಯರ್ ಹೇಳ್ತಾ ಇದ್ದಾರೆ ಈಗ ನಾವು ಅದನ್ನೇ ಡಿಸೈಡ್ ಮಾಡ್ತಾ ಇದ್ವಿ ಹೋಗೋಣ ಸರ್ ನಮಗೆ ಸಿಬಿಐ ತನಿಖೆಯಿಂದಾನೇ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಸರ್ ನಂಬಿಕೆ ಬಿಟ್ಟೋಯ್ತು ಹೋಯ್ತು ನಂಗೆ ನಮ್ಮ ಮನೆಯ ಮೇಲೆ ಅಪರಾಧ ಹೊರಿಸುವಾಗ ನಾವ್ ಯಾವ ರೀತಿ ಒಪ್ಕೊಳ್ಳೋದು ಸರ್ ನಾವು ನಮ್ಗೆ ನ್ಯಾಯ ಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಕೇಳ್ತಾ ಇರೋದು ಒಂದೇ ನಾನು ನ್ಯಾಯ ಬೇಕು ನನಗೆ ಅದರಲ್ಲಿ ಒತ್ತಡ ಇದೆ ಅನ್ನೋದು ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ಪ್ರಭಾವ ಬೀರಿ ಒತ್ತಡ ಹೇರಿ ಆತ್ಮಹತ್ಯೆಗೆ ಪ್ರಶೋದನೆ ನೀಡಿದರು ಅಂದ್ರೆ ಸೊ ಕನ್ಫರ್ಮ್ ಮಾಡಿದ್ದಾರೆ ಹಾಂ ಸರ್ ಸರ್ ಒತ್ತಡ ಮಾಡಿ ಅವರು ಪ್ರಯಾ ಕತ್ ಕಳ್ಕೊಂಡಿರೋ ದುಡ್ಡು ಹೆಂಗೆ ತಗೊಂಡಿರ್ತಾರೆ ಸರ್ ಜೀವ ಯಾಕೆ ಕಳ್ಕೊಬೇಕಾಗಿತ್ತು ಅವರು ತಗೊಂಡಿದ್ರೆ ಅವ್ರು ಏನು ನಮ್ಮ ಮನೇಲಿ ಇರಬೇಕಾಗಿತ್ತು ಇಲ್ಲ ಅವ್ರ ಅಕೌಂಟಲ್ಲಿ ಇರಬೇಕಾಗಿತ್ತು ಎರಡಲ್ಲೂ ಇಲ್ವಲ್ಲ ಸರ್ ನಮ್ಮ ಮನೇಲ್ ಬೇ ಎಂದು ನೀವು ಚೆಕ್ ಮಾಡಿಕೊಂಡ್ರೆ ನಮ್ಮ ಹತ್ರ ರೂಪಾಯಿ ದುಡ್ಡು ಇಲ್ಲ ಸರ್ ಸುಳ್ಳು ಸರ್ ಇದೆಲ್ಲ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ತಾ ಇದಾರೆ ಸರ್ ಇದೆಲ್ಲ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ತಾ ಇದೆ ಯಾರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆ ಮೇಲೆ ಅಪರಾಧ ಹೊರಿಸ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಯಾರಿದ್ದಾರೆ ಅನ್ನೋದು ಇದ್ರ ಹಿಂದೆ ತುಂಬಾ ಜನ ಇದ್ದಾರೆ ಸರ್ ಹೆಸರುಗಳು ಅಷ್ಟೊಂದು ಜನ ಹೆಸರು ಕೇಳಿದ್ವಿ ಬಟ್ ಯಾರು ತಪ್ಪಿಸ್ಕೊಳ್ತಾ ಇದಾರೆ ಅನ್ನೋ ವಿಚಾರ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಇದು ರಾಜಕೀಯ ಬಹಳ ರಾಜಕೀಯ ನಡೀತಾ ಇದೆ ಸರ್ ಇದ್ರಲ್ಲಿ ಅದು ಸರ್ ಹೌದು ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಸರ್ ಸರ್ಕಾರಕ್ಕೆ ಸರ್ಕಾರದ ಪರವಾಗಿ ನಾವು ಕೇಳ್ಕೊಳ್ತಿರೋದು ಒಂದೇ ನಮ್ಮ ಮನೆಯವರು ಯಾವುದೇ ಅಪರಾಧಿ ಅಲ್ಲ ಅವ್ರ ಮೇಲೆ ಅಪರಾಧ ಹೊರಿಸ್ಬೇಡಿ ಸರಿಯಾದ ಆದಿ ಅಪರಾಧಿಗಳು ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡಿಸಿ ನಮ್ಮ ಮನೆಯವ್ರನ್ನ ಮುಕ್ತಗೊಳಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ಕಾರದ ಮುಂದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ